ನಾನು ಮಾಜಿ ಮುಖ್ಯಮಂತ್ರಿ, ನನ್ನಂತೆ ಅವರಿಗೆನೆ ಒಬ್ಬ ಅಶ್ವಥ್ ನಾರಾಯಣ ಅಂತ ಕರೆದವರು ಮಂತ್ರಿ ಬೇಜವಾಬ್ದಾರಿಯಿಂದ ಟಿಪ್ಪು ಸುಲ್ತಾನ್ ಅವರು ಮುಗಿಸಿದ ರೀತಿಯಲ್ಲಿ ಸಿದ್ದರಾಮಯ್ಯನವರು ಮುಗಿಸಿ ಅಂತ ಕರೆ ಕೊಡ್ತೀನಿ. ಇವತ್ತು ಎಲ್ಲಿಗೂ ಮುಟ್ಟಿದ್ದೀವಿ ನಾವು ರಾಜಕಾರಣ ಗೋಡ್ಸೆ ಮೂಲಕ ಮಹಾತ್ಮ ಗಾಂಧೀಜಿಯವರನ್ನ ಕೊಂದಂತ ಸಂತತಿಯವರು. ಇವತ್ತು ದೇಶದಲ್ಲಿ ಒಂದು ರೀತಿ ಬಯಲ ವಾತಾವರಣವನ್ನ ನಿರ್ಮಾಣ ಮಾಡಬೇಕು. ನೀವೆಲ್ಲ ಜೆ ಡಿ ಎಸ್ ಬಿಟ್ಟು ಬಂದಿರೋದು ಬಹಳ ಒಳ್ಳೆಯದು. ಯಾಕಂತಂದ್ರೆ ಈ ಚುನಾವಣೆ ಇದೆಯಲ್ಲ, ಈ ಕೋಮುವಾದಿಗಳನ್ನ ಸೋಲಿಸಲೇಬೇಕಾಗ್ತದೆ. ಕೋಮುವಾದಿಗಳನ್ನ ಸೋಲಿಸಲೇಬೇಕು. ಯಾರ ಟಿಕೆಟ್ ಸಿಗ್ತದೆ ಯಾರ ಟಿಕೆಟ್ ಸಿಗಲ್ಲ ಅನ್ನೋದು ಮುಖ್ಯ ಅಲ್ಲ. ಕೋಮುವಾದಿಗಳು ಮತ್ತೆ ಅಧಿಕಾರಕ್ಕೆ ಬಂದ್ರೆ ಸಮಾಜ ಉಳಿಯಲ್ಲ, ರಾಜ್ಯ ಉಳಿಯಲ್ಲ, ಸಿವಿಲ್ ವಾರ್ ಶುರುವಾಗ್ಬಿಡ್ತಾರೆ. ಈ ದೇಶದಲ್ಲಿ ಎಲ್ಲ ಜನರಿಗೂ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥವ್ರು, ಎಲ್ಲ ಜನರ ಆಸ್ತಿ ಪಾಸ್ತಿ ಅವರ ಪ್ರಾಣ ರಕ್ಷಣೆ ಮಾಡಬೇಕಾಗಿರೋರು ಯಾರು? ಯಾರ ಕೈನಲ್ಲಿ ಸರ್ಕಾರ ಇದೆ ಅವ್ರು ರಕ್ಷಣೆ ಮಾಡಬೇಕು. ಅವರೇ ಪ್ರಚೋದನೆ ಮಾಡ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ತಾರಲ್ಲ, ಇದು ಅತ್ಯಂತ ಖಂಡನೀಯವಾದದ್ದು. ನಾನು ನನ್ನ ರಾಜಕೀಯ ಜೀವನದಲ್ಲಿ ನೋಡಿರಲಿಲ್ಲ ಯಾವಾಗ ಕೂಡ. ಅವರು ಅಮಿತ್ ಶಾ ಹೇಳ್ತಾರೆ ಟಿಪ್ಪು ಸುಲ್ತಾನ್ ವರ್ಸಸ್ ಅಬ್ಬಕ್ಕ, ಇನ್ನೊಬ್ರು ಬಿಜೆಪಿ ಅವರು ಹೇಳ್ತಾರೆ ಮಹಾತ್ಮ ಗಾಂಧೀಜಿ ವರ್ಸಸ್ ಸಾವರ್ಕರ್, ಇನ್ನೊಬ್ರು ಹೇಳ್ತಾರೆ ಮಹಾತ್ಮ ಗಾಂಧೀಜಿ ವರ್ಸಸ್ ಗೋಡ್ಸೆ ಈ ಚುನಾವಣೆ. ಈ ದೇಶದ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ, ರೈತ ಸಮಸ್ಯೆಗಳೇನು, ಅಲ್ಪಸಂಖ್ಯಾತ ಸಮಸ್ಯೆಗಳೇನು, ಬಡವ ಸಮಸ್ಯೆಗಳೇನು, ರೈತರ ಸಮಸ್ಯೆಗಳೇನು, ಯುವಕರ ಸಮಸ್ಯೆಗಳೇನು, ಮಹಿಳೆಯರ ಸಮಸ್ಯೆಗಳೇನು, ಅವುಗಳ ಚುನಾವಣೆಯಲ್ಲಿ ಪ್ರಸ್ತಾಪ ಆಗಬೇಕು ಹೊರತು ಒಡಿ ಬಡಿ ಅನ್ನೋದು ಚರ್ಚೆ ಆಗ್ತದ? ಯಾವ ಧರ್ಮ ಹೇಳ್ತದೆ ಒಡಿ ಬಡಿ ಅಂತ? ಯಾವ ಧರ್ಮ ಹೇಳ್ತದೆ ಕೊಲೆ ಮಾಡುವಂತ? ಯಾವ ಧರ್ಮ ಹೇಳ್ತದೆ? ಎಲ್ಲ ಧರ್ಮಗಳು ಹೇಳೋದು ಪರಸ್ಪರ ಪ್ರೀತಿಯಿಂದ ಇರಿ ಅಂತ ಹೇಳ್ತಾರೆ, ಅಣ್ಣ ತಮ್ಮದ ರೀತಿ ಇರಿ ಅಂತ ಹೇಳ್ತಾರೆ. ಇವರು ಬಿಜೆಪಿ ಅವರು ಬಂದು ಸಮಾಜನ ಒಡೆದು ಅಶಾಂತಿಯನ್ನು ನಿರ್ಮಾಣ ಮಾಡಿ ಸಾಮರಸ್ಯನ್ನೆಲ್ಲ ಹಾಳು ಮಾಡಿ ಇವತ್ತು